श्रीगुरुभ्यो नमः हरिः ॐ व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अनीनदत्पद्मभो मृदङ्गं जगौ हनूमान् जगतामदीशम् अदर्शयत्तालगतीः कपर्दी ननर्तगोपालकबालमौलिः स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः ಖ್ಯಾತ ಸುಧಾ ಪ್ರವಚನಾ ವಿದೂಷಾ ವರಂ ತಂ ವಂದೇ ಯತೀಂದ್ರಲಕ ವಿಬುಧಪ್ರಿಯಾಖ್ಯಂ ಆದೌಲಿಪರ್ಯಂತ ಗುರುವಾ ಆಕೃತಿ ಸ್ಮರೆತ್ ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧ ಶ್ರೀ ಶ್ರೀಗುರುಭ್ಯೋ ನಮಃ ಹರಿ ಎರಡು ಪದ್ಯಗಳನ್ನು ನಾವು ಚಿಂತನೆ ಮಾಡಿದ್ದೇವೆ ಶ್ರೀಕೃಷ್ಣಾಯ ನಮಃ ಅನ್ವ ಮಂತ್ರೋಚ್ಚಾರಣೆ ಮಾಡುವಾಗ ಏನೆಲ್ಲ ನಾವು ಗುಣಾನುಸಂಧಾನ ಭಗವಂತನ ಗುಣಾನುಸಂಧಾನ ಭಗವಂತ ಹೀಗಿದ್ದಾನೆ ಹೀಗಿದ್ದಾನೆ ಅಂತ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಅನ್ನುವಾಗ ಇದರಲ್ಲಿ ಕೆಲವಷ್ಟು ವಿ ವಿಶೇಷಣಗಳನ್ನು ಆನಂದ ತೀರ್ಥರು ಕೊಟ್ಟಿರುವಂತಹ ಆ ಪದ್ಯದಿಂದ ನಾವು ನೋಡ್ತಾ ಬಂದಿದ್ದೇವೆ ಇವತ್ತು ಬೆಳಗಿನ ದಿನ ನಾವು ಮತ್ತೆ ಆಯಿತು ನಿನ್ನೆ ಸೇರ್ಲಿಕ್ಕೆ ಆಗಲಿಲ್ಲ ದ್ವಾದಶಿಯ ಪ್ರಯುಕ್ತ ಆದರೂ ಮತ್ತೆ ಇದನ್ನು ಮುಂದುವರಿಸ್ಕೊಂಡು ಹೋಗೋಣ ಉದೀರ್ಣಂ ಅಜರಂ ದಿವ್ಯಂ ಅಮೃತಸೆಂಧ್ಯಧೀಶಿತು ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತ ಅನ್ನುವ ಪದ್ಯದಲ್ಲಿ ಉದೀರ್ಣ ಉತ್ಕೃಷ್ಟನಾದವನು ವಾಯುದೇವರನ್ನು ಕೂಡ ನಯತಿ ಅವರನ್ನು ನಡೆಸುವವನು ಭಗವಂತ ಅನಂತರ ಅಲೌಕಿಕವಾದ ವಸ್ತು ಭಗವಂತ ವಸತಿ ಸರ್ವತ್ರ ಎಲ್ಲ ಕಡೆ ಇರುವಂತಹ ಅಲೌಕಿಕ ಶಕ್ತಿ ದಿವ್ಯಂ ಅಂತ ಹೇಳಿದರು ಆಮೇಲೆ ಅಮೃತಸ್ಯಧಿ ನಿರಂತರವಾಗಿ ಅಮೃತವನ್ನು ಸುರಿಸುವವನು ಅದೇ ರೀತಿಯಾಗಿ ಅಧೀಶ ಎಲ್ಲದಕ್ಕೂ ಕೂಡ ಅಧಿಕತೆಯ ಈಶ ತುಂಬ ಎಲ್ಲರಿಗೂ ಕೂಡ ಶಕ್ತಿಯನ್ನು ಕೊಟ್ಟವನು ಆನಂದನಿಗೆ ನಮಸ್ಕಾರ ಅವನ ಪದಕ್ಕೆ ನಮಸ್ಕಾರಗಳು ವಂದಿಸುತ್ತೇನೆ ಅಂತ ಹೀಗೆ ಹೇಳ್ತಾ ನಂತರ ಸರ್ವ ವೇದ ಪದೋದ್ಗೀತಂ ಇಂದಿರಾ ಎಲ್ಲ ವೇದಗಳ ಪದಗಳು ಅಕ್ಷರಗಳು ಎಲ್ಲವೂ ಕೂಡ ಭಗವಂತನ ಮಹಿಮೆಯನ್ನು ತಿಳಿಸ್ತಾ ಇದೆ ಮಹತ್ವವನ್ನು ತಿಳಿಸ್ತಾ ಇದೆ ವೇದಗಳಿಂದ ತಿಳಿಯಬಲ್ಲವನು ಭಗವಂತ ವೇದ ನಾವು ಓದ್ತಾ ಇಲ್ಲ ಅಂತ ಹೇಳಿದರೆ ತೊಂದರೆ ಇಲ್ಲ ವೇದಗಳದ್ದೇ ಅರ್ಥ ಸ್ಮೃತಿ ಗ್ರಂಥಗಳು ಭಾಗವತ ಭಾರತ ಮಹಾಭಾರತ ಇತ್ಯಾದಿಗಳು ಆ ವೇದಗಳದ್ದ ಅರ್ಥವನ್ನೇ ಹೇಳ್ತಿದೆ ಗೀತೆಯಲ್ಲ ಅದನ್ನೆಲ್ಲ ಓದಬಹುದು ಅದು ಭಗವಂತನನ್ನು ತಿಳಿಸ್ಕೊಡ್ತವೆ ಅವನ ಗುಣವನ್ನು ಅದರಿಂದ ಅದನ್ನು ಓದಿ ಅರಿತುಕೊಳ್ಬಹುದು ಅಂತ ನಾವು ನೋಡಿದೆವು ಇಂದಿರಾ ವಾಸಮು ಉತ್ತಮ ಎಲ್ಲಿ ಇಂದಿರೇ ಲಕ್ಷ್ಮೀ ಎಲ್ಲಿಗೆ ಸಂಪ್ ಎಲ್ಲಿ ಸಂಪತ್ತಿನ ಕೊರತೆಯೇ ಇಲ್ಲವೋ ಅಂತಹ ಭಗವಂತ ಅವನಿಗೆ ಅಂತಹ ಆನಂದಮಯನಾದ ಭಗವಂತನಿಗೆ ಅವನ ಪಾದಗಳಿಗೆ ನಮಸ್ಕಾರ ಅನ್ನುವ ಚಿಂತನೆಯನ್ನು ಎರಡನೇ ಪದ್ಯದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಮೂರನೆಯದ್ದು ಸರ್ವದೇವಾದಿದೇವ್ಯಾ ವಿದಾರಿತ ಮಹತ್ತಮಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತ ಸರ್ವ ದೇವಾದಿ ದೇವಸ್ಯ ವಿದಾರಿತ ಮಹತ್ತಮಃ ಭಗವಂತ ಸರ್ವದೇವ ದೇವತೆಗಳಿಗೆ ಎಲ್ಲ ದೇವತೆಗಳಿಗೂ ಕೂಡ ಅವನು ಆದಿಯಲ್ಲಿದ್ದಾನೆ ಅವರಿಗೆಲ್ಲ ಮೂಲನಾಗಿದ್ದಾನೆ ಅಂತಹ ಭಗವಂತನ ಶಕ್ತಿಯಿಂದಲೇ ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯದಲ್ಲಿ ಪ್ರ ಪ್ರವೃತ್ತರಾಗಿದ್ದಾರೆ ಅಜಾಮಿಳನ ಕಥೆ ನೋಡಿದರೆ ಅಲ್ಲಿ ಆ ದೂತರು ಯಮದೂತರು ಎಷ್ಟು ಜನ ನಿಯಂತ್ರ ನಿಯಂತ್ರಣ ಮಾಡುವಂತಹ ಶಕ್ತಿ ಉಳ್ಳವರಿದ್ದಾರೆ ಯಮರು ಎಷ್ಟು ಜನ ಇದ್ದಾರೆ ನಾವು ಅಜಾಮಿಳನನ್ನು ತರುವಾಗ ತಡೆದರು ನಮ್ಮನ್ನು ಅನ್ನುವ ಪ್ರಶ್ನೆಯನ್ನು ಮಾಡುವಾಗ ಯಮನು ಹೇಳ್ತಾನೆ ಅವರು ಹೇಳಿದ್ದು ಸರಿ ಇದೆ ವಿಷ್ಣು ದೂತರು ಹೇಳಿದ್ದು ಸರಿ ಇದೆ ಮಾತು ಯಾರ ಬಾಯಲ್ಲಿ ನಾರಾಯಣ ಸ್ಮರಣೆ ಇರ್ತದೋ ಕೃಷ್ಣನ ಸ್ಮರಣೆ ಇರ್ತದೋ ದೋಷ ಮುಕ್ತರಾಗ್ತಾರೆ ನಾರಾಯಣ ನಾಮವೇ ಅದನ್ನು ಹೇಳ್ತದೆ ದೋಷದಿಂದ ದೂರನಾದವನು ಅಂತ ಅಂತಹ ದೋಷ ಮುಕ್ತನಾದ ಭಗವಂತನ ಚಿಂತನೆಯಿಂದ ಅವರು ಕೂಡ ದೋಷಮುಕ್ತರಾಗ್ತಾರೆ ಹಾಗಾಗಿ ನೀವು ಇಲ್ಲಿಗೆ ತರಬಾರದು ಅನ್ನುವ ಮಾತನ್ನು ಹೇಳ್ತಾರೆ ಹಾಗಾಗಿ ಅಂತಹ ಆ ದೂತರು ಯಮದೂತರು ಕೂಡ ಆ ಯಮನ ಕೆಳಗೆ ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ವೇದಗಳ ಚಿಂತನೆ ಎಲ್ಲ ಇದೆ ಅಲ್ಲಿ ಕಥೆ ನೋಡುವಾಗ ನಮ್ಗೆ ಗೊತ್ತಾಗ್ತದೆ ಯಾರು ವೇದ ಮಾರ್ಗದಲ್ಲಿದ್ದಾರೋ ಅವರು ಧಾರ್ಮಿಕರು ಹೀಗೆಲ್ಲ ಅವರು ಚಿಂತನೆಯನ್ನು ಕೊಡ್ತಾರೆ ಯಾರು ಧಾರ್ಮಿಕರು ಯಾರು ಅಧಾರ್ಮಿಕರು ಅಂತ ಹೇಳುವಾಗ ಹಾಗಾಗಿ ಇವನು ಅಧಾರ್ಮಿಕನಿದ್ದಾನೆ ನಾವು ತೊಗೊಂಡು ಹೋಗ್ತೇವೆ ಅಂತ ಯಮದೂತರು ಹೇಳ್ತಾರೆ ಅಂದರೆ ಅವರು ಬಲ್ಲವರು ಯಾವುದು ಒಳ್ಳೆಯದು ಯಾವುದು ಕೆಡುಕು ಅಂತ ತುಂಬ ತಿಳ್ಕೊಂಡಿದ್ದಾರೆ ಆದರೂ ಕೂಡ ಕೆಲವು ಸರ್ತಿ ಅವರಿಗೆ ಕಟ್ಟುತ್ತದೆ ಕಣ್ಣು ಕಟ್ಟುತ್ತದೆ ಆವಾಗ ಅವರ ತಮಸ್ಸನ್ನು ದೂರ ಮಾಡುವವನು ಅವರ ಅವರ ಅಂತಹ ಒಂದು ದೋಷ ಬಂದಾಗ ಮತ್ತೆ ಹಿರಿಯರಿಂದ ಅವರಿಗೆ ಪಾಠ ಹೇಳಿಸಿ ಮತ್ತೆ ಅವರ ತಮಸ್ಸನ್ನು ಅಥವಾ ಅಜ್ಞಾನವನ್ನು ದೂರ ಮಾಡುವವನು ಭಗವಂತ ಅಂತ ಒಂದು ಚಿಂತನೆ ಮಾಡಬಹುದು ಅಂತೂ ಈ ಸಾಲು ಹೇಳುವಾಗ ನಮ್ಮ ದೋಷಗಳನ್ನು ನಮ್ಮ ಅಜ್ಞಾನವನ್ನು ನಾಶ ಮಾಡುವವನು ಶ್ರೀಕೃಷ್ಣ ಅನ್ನುವ ಚಿಂತನೆಯನ್ನು ಇಟ್ಟುಕೊಳ್ಳೋಣ ಅದನ್ನು ಮತ್ತೆ ನಾಳೆ ಸೇರಿದಾಗ ಮತ್ತೆ ಅದನ್ನೇ ಅದೇ ಸಾಲಲ್ಲಿ ನೋಡೋಣ ಅಂತ ಹೇಳ್ತಾ ಎರಡು ಮಾತನ್ನು ಕೃಷ್ಣಾರ್ಪಣ ವಸ್ತು ಹರೇನು